ಬೀರೇಶ್ವರ ಸಹಕಾರಿ ಸಂಸ್ಥೆಗೆ 4.69 ಕೋಟಿ ರೂಪಾಯಿ ನಿವ್ವಳ ಲಾಭ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಾದ್ಯಂತ 154 ಶಾಖೆಗಳನ್ನು ಹೊಂದಿರುವ ತಾಲೂಕಿನ ಎಕ್ಸಂಬಾ ಗ್ರಾಮದ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯು 2021-22 ನೇ ಆರ್ಥಿಕ ವರ್ಷಾಂತ್ಯಕ್ಕೆ 30.8 ಕೋಟಿಗೂ ಹೆಚ್ಚಿನ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಜಯಾನಂದ್ ಜಾಧವ್ ತಿಳಿಸಿದರು. ತಾಲೂಕಿನ ಎಕ್ಸಂಬಾದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸ್ಥೆಯ ಸಂಸ್ಥಾಪಕರು ಆಗಿರುವ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ಸಹ ಸಂಸ್ಥಾಪಕಿ ಸಚಿವೆ ಶಶಿಕಲಾ ಜೊಲ್ಲೆ ಅವರ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರ ಆರ್ಥಿಕ ಸಬಲೀಕರಣ ಸಾಧಿಸುವ ಜೊತೆಗೆ ಸಂಸ್ಥೆಯು ಪ್ರತಿ ವರ್ಷ ಪ್ರಗತಿಯತ್ತ ದಾಪುಗಾಲು ಹಾಕುತ್ತಿದೆ ಎಂದು ತಿಳಿಸಿದರು. ಸಂಸ್ಥೆಯು 3.31 ಲಕ್ಷಕ್ಕೂ ಅಧಿಕ ಸದಸ್ಯರನ್ನು ಹೊಂದಿದ್ದು 29.29 ಕೋಟಿ ರೂಪಾಯಿ ಷೇರು ಬಂಡವಾಳ ಸಂಗ್ರಹಿಸಿದೆ. 127.65 ಕೋಟಿ ಕಾಯ್ದಿಟ್ಟ ಮತ್ತು ಇತರೆ ನಿಧಿಗಳನ್ನು ಮತ್ತು 3045.62 ಕೋಟಿ ಠೇವುಗಳನ್ನು ಹೊಂದಿದೆ. 2345.69 ಕೋಟಿ ರೂಪಾಯಿ ಸಾಲ ಮತ್ತು ಮುಂಗಡಗಳನ್ನು ನೀಡಿದ್ದು 852.6 ಕೋಟಿ ರೂಪಾಯಿ ಬ್ಯಾಂಕ್ ಶಿಲ್ಕು ಮತ್ತು ಗುಂತಾವಣಿಗಳನ್ನು ಮತ್ತು 3370.63 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ ಎಂದು ತಿಳಿಸಿದರು. ಮತ್ತು ಚಿಕ್ಕೋಡಿಯ ಜನಪ್ರಿಯ ಸಂಸದರಾದ ಸನ್ಮಾನ್ಯ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆಯವರ ನೇತೃತ್ವದಲ್ಲಿ 1991ರಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಸ್ಥಾಪನೆಯಾಗಿದೆ. ಇದಕ್ಕೆ ನಮ್ಮ ನಾಯಕಿ ಮತ್ತು ಸಹ ಸಂಸ್ಥಾಪಕಿ ಈಗಿನ ಕರ್ನಾಟಕ ಗಣ ಸರ್ಕಾರದ ಮುಜರಾಯಿ ಹಜ್ಜಿ ಇಲಾಖೆಯ ಸಚಿವರಾದ ಸೌಭಾಗ್ಯವತಿ ಶಶಿಕಲಾ ಜೊಲ್ಲೆ ಮತ್ತು ನಮ್ಮ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆಯವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆ ನಡೆದು ಬಂದ ದಾರಿ ಸಂಬಂಧಿಗಳಿಗೂ ಅತಿವ ಸಂತೋಷವೆನಿಸುತ್ತದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಸನ್ಮಾನ್ಯ ಸಿದ್ದರಾಮಣ್ಣ ಗದ್ದೆಯವರೇ, ನಮ್ಮ ಜೊಲ್ಲೆ ಉದ್ಯೋಗ ಸಮೂಹದ ಆಶಾ ಕಿರಣ ಮತ್ತು ಬಸವಜ್ಯೋತಿ ಯೂತ್ ಫೌಂಡೇಶನ್ನ ಅಧ್ಯಕ್ಷರಾದ ಕುಮಾರ್ ಬಸವಪ್ರಸಾದ್ ಜೊಲ್ಲೆಯವರೇ, ನಮ್ಮ ನಿರ್ದೇಶಕರು ಮತ್ತು ಹಲಸಿದ್ನಾಥ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಅಪ್ಪಾಸಾಹೇಬ್ ಜೊಲ್ಲೆಯವರೇ, ನಮ್ಮ ಇನ್ನೋರ್ವ ನಿರ್ದೇಶಕರಾದ ಸುನೀಲ್ ದೇಶಪಾಂಡೆ ಅವರೇ, ಯಶಿನ್ ತಂಬುಳೆ ಅವರೇ, ಶಂಕರ್ ಶೈರ್ ಅವರೇ, ಬಸಪ್ಪಣ್ಣ ಗುರುವ ಅವರೇ, ಇಲ್ಲಿ ನೆರೆದಂಥ ನಮ್ಮ ಪ್ರಧಾನ ವ್ಯವಸ್ಥಾಪಕರಾದ ಆಶೀ ಚೌಧರ್ ಅವರೇ, ಉಪ ಪ್ರಧಾನ ವ್ಯವಸ್ಥಾಪಕರಾದ ಮಂಗವತಿ ಬದ್ದೂರ್ ಗೌರವ್, ಎಸ್ ಕೆ ಮನಿ, ಶಿವು ಡಬ್ಬನ್ ಅವರು ಮತ್ತು ಅಜಯ್ ಕುಮಾರ್ ಅವರು ಮತ್ತು ಉಪ ಪ್ರಧಾನ ವ್ಯವಸ್ಥಾಪಕರು ಮತ್ತು ಅಸಿಸ್ಟೆಂಟ್ ಪ್ರಧಾನ ವ್ಯವಸ್ಥಾಪಕರು ಮತ್ತು ಇಲ್ಲಿ ಬಂದಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಸಹೋದರ, ನಮ್ಮ ಸಂಸ್ಥೆಯು ಅಂದರೆ 31-3-2022ಕ್ಕೆ ಕೊನೆಗೊಂಡಂತೆ ನಮ್ಮ ಸಂಸ್ಥೆಯ ಸದಸ್ಯರು 331,000 ಇರುತ್ತಾರೆ. ನಮ್ಮ ಸಂಸ್ಥೆಯ ಸದರಿ ವರ್ಷದಲ್ಲಿ 20,992 ಸದಸ್ಯರನ್ನು ಹೆಚ್ಚಿಗೆ ಒಳಗೊಂಡು ಶೇಕಡ 6.77% ಅಷ್ಟು ಪ್ರಗತಿ ಸಾಧಿಸಿದೆ. ಇನ್ನು ನಮ್ಮ ಸಂಸ್ಥೆಯ ಷೇರ ಬಂಡವಾಳ 29,29,51,500 ರೂಪಾಯಿಗಳಿದ್ದು ಸದರಿ ವರ್ಷದಲ್ಲಿ 2,12,19,900 ಪ್ರಗತಿ ಸಾಧಿಸಿದೆ. ಈ ಪ್ರಗತಿಯು ಶೇಕಡ 7.81% ಇನ್ನು ಕಾಯ್ದಿಟ್ಟ ಮತ್ತು ಇತರ ನಿಧಿಗಳು 127,45,49,46,363 ಇದು 18,52,83,698 ರೂಪಾಯಿ ಪ್ರಗತಿ ಸಾಧಿಸುತ್ತದೆ. ಈ ಪ್ರಗತಿಯು ಬಸವಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷರಾದ ಬಸವಪ್ರಸಾದ್ ಜೊಲ್ಲೆ ಮಾತನಾಡಿ, ಕೊರೋನಾ ಸಮಯದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಸಂಕಷ್ಟಕ್ಕೆ ಸಿಲುಕಿದ್ದು ಹಲವರು ಉದ್ಯೋಗಗಳನ್ನು ಕಳೆದುಕೊಂಡಿದ್ದಾರೆ. ಆದರೆ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯು ತನ್ನ ಸಿಬ್ಬಂದಿಗೆ ಶೇಕಡ 44% ಸಂಬಳದಲ್ಲಿ ಹೆಚ್ಚಳ ಮಾಡಿದೆ. ಪ್ರತಿ ತಿಂಗಳು 3 ಕೋಟಿಯಷ್ಟು ಸಿಬ್ಬಂದಿಗೆ ಸಂಬಳ ಪಾವತಿಸುತ್ತದೆ. ಪ್ರಸಕ್ತ ವರ್ಷ ಕರ್ನಾಟಕದಲ್ಲಿ 79, ಮಹಾರಾಷ್ಟ್ರದಲ್ಲಿ 20 ಮತ್ತು ಗೋವಾದಲ್ಲಿ 11 ಸೇರಿದಂತೆ ಒಟ್ಟು 110 ಶಾಖೆಗಳನ್ನು ತೆರೆಯುವ ಗುರಿ ಹೊಂದಲಾಗಿದೆ.
5 ಶಾಖೆಗಳಲ್ಲಿ ಎಟಿಎಂ ಅಳವಡಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು. 2021-22 ನೇ ಆರ್ಥಿಕ ವರ್ಷದಲ್ಲಿ 12 ಜನ ನಿರ್ದೇಶಕರು ಮರಣ ಹೊಂದಿದ್ದು ಅವರ ವಾರಸುದಾರರಿಗೆ ಒಟ್ಟು 1.35 ಕೋಟಿ ರೂಪಾಯಿ ವಿಮೆ ಪರಿಹಾರ, 4 ಜನ ಸಿಬ್ಬಂದಿ ವಾರಸುದಾರರಿಗೆ ಒಟ್ಟು 70 ಲಕ್ಷ ರೂಪಾಯಿ ಅಮೂಲ್ಯ ಸಾಲ ಯೋಜನೆ, 207 ಮೃತ ಸಾಲಗಾರರ ವಾರಸುದಾರರಿಗೆ ಒಟ್ಟು 64.64 ಲಕ್ಷ ರೂಪಾಯಿ, ಅಪಘಾತದಲ್ಲಿ ಮೃತಪಟ್ಟ 16 ಜನ ಸದಸ್ಯರ ವಾರಸುದಾರರಿಗೆ ಒಟ್ಟು 11.50 ಲಕ್ಷ ರೂಪಾಯಿ ಮತ್ತು 42 ಜನ ಸಿಬ್ಬಂದಿ ವೈದ್ಯಕೀಯ ಚಿಕಿತ್ಸೆಗಾಗಿ ಒಟ್ಟು 9.99 ಲಕ್ಷ ವಿಮೆ ಪರಿಹಾರ ದೊರಕಿಸಿ ಕೊಡಲಾಗಿದೆ ಎಂದು ಬಸವಪ್ರಸಾದ್ ಜೊಲ್ಲೆ ತಿಳಿಸಿದರು. ಈ ಪ್ರೆಸ್ ಮೀಟ್ ಅಲ್ಲಿ ಉಪಸ್ಥಿತರಿರತಕ್ಕಂತ ವಿರೇಶ್ವರ ಸಂಸ್ಥೆ ಅಧ್ಯಕ್ಷರಾದಂತ ಜಯನನ್ನ ಜಾದವ್ ಅವರೇ, ಉಪಾಧ್ಯಕ್ಷರಾದಂತ ಸಿದ್ರಾಮಣ್ಣ ಗಡ್ಡೆ ಅವರೇ, ನಮ್ಮ ವೀರೇಶ್ವರ ಸಂಸ್ಥೆಯ ನಿರ್ದೇಶಕರು ಮತ್ತು ಹಲಸಿನಾಥ್ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದಂಥ ಅಪ್ಪಸಬನ್ನ ಜೊಲ್ಲೆ ಅವರೇ, ಅದೇ ರೀತಿ ಇನ್ನುಳಿದ ಎಲ್ಲ ನಮ್ಮ ವೀರೇಶ್ವರ ಸಂಸ್ಥೆ ನಿರ್ದೇಶಕ ಮಂಡಳ ಸದಸ್ಯರೇ, ನಮ್ಮ ವೀರೇಶ್ವರ ಸಂಸ್ಥೆಯ ಜಿ ಎಂ ಆದಂಥ ಆರ್ ಸಿ ಚೌಗ್ಲಾ ಅವರೇ ಮತ್ತು ಉಪಸ್ಥಿತರಿರ್ತಕ್ಕಂಥ ಎಲ್ಲ ಡಿಜಿಎಂ ಎಜಿಎಂ ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮತ್ತು ಮಾಧ್ಯಮದ ಸಹೋದರರೇ, ನಿಮ್ಮೆಲ್ಲರೂ ಗೊತ್ತಿದ್ದಂಗೆ ನಮ್ಮ ಜೊಲ್ಲೆ ಉದ್ಯೋಗ ಸಮೂಹದ ಮಾತೃ ಸಂಸ್ಥೆ ಆದಂಥ ವೀರೇಶ್ವರ ಸಂಸ್ಥೆ ಇವತ್ತು ಸುಮಾರು 30 ವರ್ಷವನ್ನು ಪೂರ್ಣಗೊಂಡು ಯಶಸ್ವಿಯಾಗಿ 31ನೇ ವರ್ಷದಲ್ಲಿ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಪ್ರತಿ ವರ್ಷ ನಮ್ಮ ಕಳೆದು 30 ವರ್ಷದಲ್ಲಿ ಪ್ರತಿ ವರ್ಷ ನಮ್ಮ ಸಂಸ್ಥೆ ಪ್ರಗತಿ ಹೊಂದ್ತಾ ಬರ್ತಾ ಇದೆ. ಅದು ಎಲ್ಲ ಡಿಪಾರ್ಟ್ಮೆಂಟ್ದಾಗಿರ್ಬೋದು, ಅದು ಡಿಪಾಸಿಟ್ಸ್ ಇರ್ಬೋದು, ಲೋನ್ಸ್ ಇರ್ಬೋದು, ಅದರ್ ಸರ್ವಿಸಸ್ ಇರ್ಬೋದು, ಪ್ರಾಫಿಟ್ಸ್ ಇರ್ಬೋದು, ಈ ರೀತಿ ಎಲ್ಲ ಡಿಪಾರ್ಟ್ಮೆಂಟ್ಸ್ದಲ್ಲಿ ನಾವೊಂದು ಪಾಸಿಟಿವ್ ಗ್ರೋತ್ವನ್ನು ಕಾಣ್ತಾ ಇದ್ದೀವಿ. ಆ ಇಡೀ ನಮ್ಮ ಸಂಸ್ಥೆಯ ಹೋದ ಫೈನಾನ್ಷಿಯಲ್ ಇಯರ್ ಪ್ರೋಗ್ರೆಸ್ ಈಗಾಗಲೇ ನಮ್ಮ ಸಂಸ್ಥೆ ಅಧ್ಯಕ್ಷರಾದಂಥ ಜಯನನ್ನ ಜಾದವ್ ಅವರು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ನಾನು ಕೆಲವೊಂದು ಹೈಲೈಟ್ಸ್ಗಳನ್ನು ನಿಮ್ಮೆಲ್ಲರಿಗೂ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದೇನೆಂದರೆ ಈ ವರ್ಷ ನಾವು ಒಂದು ಅತಿ ದೊಡ್ಡ ಮೈಲುಗಲ್ಲನ್ನು ಮುಟ್ಟಿದ್ದೀವಿ. ಅದೇನೆಂದರೆ ನಾವು ಸುಮಾರು 3,000 ಕೋಟಿ ಡಿಪಾಸಿಟ್ಸ್ ಈ ಒಂದು ಮೈಲ್ಸ್ಟೋನನ್ನು ನಾವು ಈ ಒಂದು ಹೋದ ವರ್ಷದ ಫೈನಾನ್ಷಿಯಲ್ ಇಯರ್ದಲ್ಲಿ ಮುಟ್ಟಿದ್ವಿ. ಆ್ಯಕ್ಚುಲಿ ನೀವು ನೋಡಿದ್ರೆ ನಾವು ಯಾವಾಗ ಈ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ವಿ, ನಮ್ಮ ತಂದೆಯವರು ತಾಯಿಯವರು ಈ ಒಂದು ಸಣ್ಣ ಹಳ್ಳಿದಲ್ಲಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಆ ಸಂದರ್ಭದಲ್ಲಿ 1991ರಲ್ಲಿ ಬರೇ 600 ಮೆಂಬರ್ಸ್ ಇದ್ದರು. ಆದರೆ ಇವತ್ತು ನೋಡಿದ್ರೆ ಸುಮಾರು 331,000 ಮೆಂಬರ್ಸನ್ನು ನಾವು ಈಗಾಗಲೇ ಹೊಂದಿದ್ದೀವಿ. 300,000 ಶೇರ್ ಕ್ಯಾಪಿಟಲ್ ಇತ್ತು. ಇವತ್ತು ಸುಮಾರು 29,59,51,500 ಶೇರ್ ಕ್ಯಾಪಿಟಲನ್ನು ಹೊಂದಿದ್ದೀವಿ. ಮತ್ತು ಅದೇ ರೀತಿ ಬರೇ ಫಸ್ಟ್ ಇಯರ್ದಲ್ಲಿ ನಾವು 25 ಲ್ಯಾಕ್ಸ್ ಮಾತ್ರ ನಮ್ಮ ಡಿಪಾಸಿಟ್ ಇತ್ತು. ಮತ್ತು ಇವತ್ತು 3,000 ಕೋಟಿ ಡಿಪಾಸಿಟನ್ನು ನಾವಿವತ್ತು ಹೊಂದಿದ್ದೀವಿ. ಈ ಇಡೀ ಒಂದು ಏನು ನಮ್ಮ ಒಂದು ಜರ್ನಿ ಇತ್ತು, ಭಾಳ ಒಂದು ದೊಡ್ಡ ಜರ್ನಿ ಇತ್ತು. ಮತ್ತು ಇದಕ್ಕೆ ಇಷ್ಟೊಂದು ದೊಡ್ಡ ಮಟ್ಟಿಗೆ ನಾವು ಬೆಳಿಲಿಕ್ಕೆ ಕಾರಣ ಏನಂದರೆ, ಮೊದಲನೇದು ನಮ್ಮ ತಂದೆ ತಾಯಿಯ ಒಂದು ನೇತೃತ್ವ, ಎಲ್ಲ ನಮ್ಮ ಸಲಹಾ ಸಮಿತಿ ಸದಸ್ಯರ ಒಂದು ಮಾರ್ಗದರ್ಶನ, ಎಲ್ಲ ನಮ್ಮ ಗ್ರಾಹಕರ ಒಂದು ಸಹಾಯ ಸಹಕಾರ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದ ಒಂದು ಶ್ರಮೆ, ಇವೆಲ್ಲ 4 ಜನ ಕೂಡಿ ನಾವು ಯಾವಾಗ ಕೆಲಸ ಮಾಡ್ತೀವಿ ಅವಾಗಲೇ ಈ ಸಂಸ್ಥೆ ಇಷ್ಟೊಂದು ದೊಡ್ಡ ಮಟ್ಟಿಗೆ ಬೆಳೆದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿ ಇನ್ನೊಂದು ಅತಿ ಒಂದು ದೊಡ್ಡ ಮಹತ್ವದಾದಂಥ ಯೋಜನೆ ನಾವು ಏನು ಪ್ರಾರಂಭ ಮಾಡಿದ್ವಿ ಅಂದರೆ, ಈ ಒಂದು 2 ವರ್ಷದಲ್ಲಿ ಕೊರೋನಾ ಸಂದರ್ಭದಲ್ಲಿ ನೀವು ನೋಡಿದ್ರೆ ಭಾಳ ದೊಡ್ಡ ದೊಡ್ಡ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ದಲ್ಲೂ ಕೂಡ, ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಇರ್ಬೋದು ಅಥವಾ ಮಲ್ಟಿನ್ಯಾಷನಲ್ ಇನ್ಸ್ಟಿಟ್ಯೂಷನ್ದಲ್ಲೂ ಕೂಡ ಭಾಳಷ್ಟು ಜನ ಜಾಬ್ ಕಳ್ಕೊಂಡ್ರು, ಭಾಳಷ್ಟು ಜನ ಅವ್ರಿಗೆ ಸ್ಯಾಲ್ರಿನೂ ಕೂಡ ಫುಲ್ ಸ್ಯಾಲ್ರಿ ಹೋಗ್ತಾ ಇರಲಿಲ್ಲ. ಆದರೆ ಈ ಸಂದರ್ಭದಲ್ಲೂ ಕೂಡ ನಮ್ಮ ತಂದೆಯವರು ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಇಂಥ ಒಂದು ಕಷ್ಟ ಸಮಯದಲ್ಲಿ ಹೆಚ್ಚಿನ ಒಂದು ಸಹಾಯ ಮಾಡಬೇಕನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಒಂದು ಐತಿಹಾಸಿಕ ನಿರ್ಣಯವನ್ನು ತಗೊಂಡು ಸುಮಾರು 44% ಸ್ಯಾಲ್ರಿದಲ್ಲಿ ಇನ್ಕ್ರಿಮೆಂಟ್ ಮಾಡಿದರು. ಈ ಒಂದು 44% ಸ್ಯಾಲ್ರಿ ಇನ್ಕ್ರಿಮೆಂಟಿಂದ ನಮ್ಮ ಕಾಸ್ಟ್ ಟು ಕಂಪ್ನಿ ಪ್ರತಿ ತಿಂಗಳು ಸುಮಾರು 90 ಲ್ಯಾಕ್ ಕಾಸ್ಟ್ ಟು ಕಂಪ್ನಿ ಇನ್ಕ್ರೀಸ್ ಆಗಿ ಇವತ್ತು ಪ್ರತಿ ತಿಂಗಳ ನಾವು ಸುಮಾರು 3 ಕೋಟಿ ರೂಪಾಯಿ ಬರೀ ಸ್ಯಾಲ್ರಿಗೋಸ್ಕರ, ನಮ್ಮ ಸ್ಟಾಫ್ ಸ್ಯಾಲ್ರಿಗೋಸ್ಕರ ಇವತ್ತು ನಾವು ಖರ್ಚವನ್ನು ಮಾಡ್ತೀವಿ. ಅದಷ್ಟೇ ಅಲ್ಲದೆ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ನಮ್ಮ ತಂದೆಯವರು ಪ್ರಾರಂಭ ಮಾಡಿದರು. ಅದನ್ನು ಅದ್ರ ಬಗ್ಗೆ ಮಾಹಿತಿ ಅವರು ಇನ್ನೊಮ್ಮೆ ಪ್ರೆಸ್ ಮೀಟ್ ತಗೊಂಡು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾರೆ. ಇದಷ್ಟೇ ಅಲ್ಲದೆ ಬರ್ತಕ್ಕಂಥ ಈ ಫೈನಾನ್ಷಿಯಲ್ ಇಯರ್ದಲ್ಲಿ ನಾವು ಸುಮಾರು 110 ಹೊಸ ಶಾಖೆಗಳನ್ನು ತೆಗೆಯುವ ಒಂದು ಟಾರ್ಗೆಟನ್ನು ಇಟ್ಕೊತಿದ್ದೀವಿ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಈ 3 ರಾಜ್ಯದಲ್ಲಿ, ಕರ್ನಾಟಕದಲ್ಲಿ 79 ಹೊಸ ಬ್ರ್ಯಾಂಚಸ್, ಮಹಾರಾಷ್ಟ್ರದಲ್ಲಿ
20 ಹೊಸ ಬ್ರಾಂಚಸ್ ಮತ್ತು ಗೋವಾದಲ್ಲಿ 11 ಹೊಸ ಬ್ರಾಂಚಸ್ ತೆಗೆಯುವ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದೀವಿ ಬಹಳ ವರ್ಷದಿಂದ ನಾವು ಗೋವಾದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಸಿಎಂ ಜೊತೆ ಅಲ್ಲಿಯ ಸಿಎಂ ಜೊತೆ ತಂದೆ ತಾಯಿಯವರು ಸಂಪರ್ಕದಲ್ಲಿದ್ದಾರೆ ಮತ್ತು ಬಹಳ ಕಡಿಮೆ ಸಮಯದಲ್ಲಿ ಅಲ್ಲೂ ಕೂಡ ನಾವು ಎಂಟರ್ ಆಗಿ ಆ ಮಾರ್ಕೆಟ್ದಲ್ಲೂ ಕೂಡ ನಮ್ಮ ವೀರೇಶ್ವರ ಸಂಸ್ಥೆಯ ಒಂದು ಪ್ರೆಸೆನ್ಸನ್ನು ಆ ಮಾರ್ಕೆಟ್ದಲ್ಲೂ ಕೂಡ ಬಹಳ ಕಡಿಮೆ ಸಮಯದಲ್ಲಿ ನಾವು ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಸಿದ್ರಾಮ್ ಗಡದೆ ನಿರ್ದೇಶಕರಾದ ಅಪ್ಪಾ ಸಾಹೇಬ್ ಜೊಲ್ಲೆ ಶಂಕರ್ ಶಾಹಿರ್ ಯಾಸಿನ್ ತಾಂಬುಳೆ ಸುನಿಲ್ ದೇಶಪಾಂಡೆ ಬಸಪ್ಪ ಗುರವ್ ಪ್ರಧಾನ ವ್ಯವಸ್ಥಾಪಕ ರವೀಂದ್ರ ಚೌಗಲ ಹಾಗೂ ವಿವಿಧ ವಿಭಾಗಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು